ನಮಸ್ಕಾರ ನಮ್ಮ ಮಂದಿಗೆ ಎಲ್ರಿಗೂ ನಮಸ್ಕಾರ. ಈಗ ನೋಡಿರಿ, 30-51 ದಿವಸಿಂದನ ನಾವು ಮೆಣಸಿನಕಾಯಿದು ಯಾವ ರೀತಿ ಸ್ಪ್ರೇ ಮಾಡಬೇಕು ಮೆಣಸಿನ ಗಿಡಕ್ಕೆ ಅಂತೇಳಿ ನಾವು ಒಂದು ಚಾರ್ಟ್ ಮಾಡಿ ವಿಡಿಯೋ ಮಾಡೀವಿ. ಮಾಡಿದ್ರು ಏನು ಮಾಡಿದ್ರು, ಕೆಲವೊಂದು ರೈತರು ಕಮೆಂಟ್ಸ್ ಮಾಡಿದ್ರು, ನೀವು ಚಾರ್ಟ್ ತೋರಿಸ್ರಿ, ನೀವು ಬರೆದಂಥ ಚಾರ್ಟ್ ತೋರಿಸ್ರಿ ಅತಂದು ಕೇಳೋಣ. ನಾವು ಚಾರ್ಟ್ ಬರೋದೇನು ಇಟ್ಕೊಂಡೀವಲ್ಲ, ಈ ರೀತಿ ನಾವು ಚಾರ್ಟ್ ಮಾಡಿ ನಾವು ಸ್ಪ್ರೇ ಮಾಡ್ಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಲ್ಲ, ಆ ಪ್ಲ್ಯಾನನ್ನು ಏನದ ನಾವು ಹೇಳೀವಿ. ಈ ಸದ್ಯಕ್ಕೆ ನಾವು ಅದು ಚಾರ್ಟ್ನೂ ನಾವು ತೋರಿಸ್ತೀವಿ. ಇಲ್ಲಿ ನೋಡಿರಿ, ಇದಂತೂ ಮೊದಲೇ ನಾವು ಬರೆದಿಟ್ಕೊಂಡಂಥ ಚಾರ್ಟ್ ಇದು. ಮೊದಲ ಇಲ್ಲಿ 28ನೇ ದಿವಸ ಹೊಡೆದಿವಿ, 33ನೇ ದಿವಸ ಹೊಡೆಯೋದದ, ಆದರೆ ಇಲ್ಲಿ ಹಿಡ್ಕೊಂಡು ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಂಡೀನಿ. 33ನೇ ದಿವಸಿಗೆ ನೋಡಿರಿ, ಸಿವೆಂಟೋ ಫ್ರೇಮ್ ಮತ್ತು ಇದ್ರ ಜೊತೆ ಸಕ್ಸಸ್ ಎರಡು 30-30 ML. ಯಾಕಂತಂದರೆ ನಾ ಹೇಳೋದು 25 ಲೀಟ್ರ್ ನೀರಿಗೆ ಹೇಳಿರ್ತೀನಿ ರೀ, ಯಾಕಂದರೆ ಅವು ಔಷಧ ಸ್ಪ್ರೇಯರ್ ಟಾಕಿಗಳು 25 ಲೀಟ್ರದೇ ಅದಾವೆ. ಹಾಗಾಗಿ ನಾನು ಏನು ಮಾಡೀನಿ, 25 ಲೀಟ್ರ್ ನೀರಿನ ಪ್ರಮಾಣ ನಾ ಹೇಳ್ತೀನಿ. ಈಗ ನೋಡಿರಿ, ಸಿವೆಂಟೋ ಫ್ರೇಮ್ ಅನ್ನೋದ 30 ML, ಸಕ್ಸಸ್ 30 ML. ಇದು ಗಿಡ ಗ್ರೋತ್ ಮಾಡ್ಕೊತದೆ, ಗಿಡನ ಜಾಸ್ತಿ ಒಡಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಮತ್ತು ಇನ್ನೇನದ, ಇವು ಕೆಲವೊಂದು ಥ್ರಿಪ್ಸ್ ಇರ್ತಾವಲ್ಲ ರೀ, ಈ ಮೋಟ್ರ್ ಹೋಗಿ ಮಾಡೋಂಥ ಥ್ರಿಪ್ಸ, ಇವು ಅವು ನಾವು ಮಾಡ್ಸ್ ಅಂತಲೂ ಕರಿತೇವೆ ಅದಕ್ಕೆ ಮಾಡ್ಸ. ಇವು ಬಿಳಿದು, ಆಮೇಲೆ ಹಳದಿ ಮಾಡ್ಸ, ಕೆಂಪು ಮಾಡ್ಸ, ಇವು ಯಾವೇ ಇರಲಿ, ಮತ್ತು ಹಾರೆಡು ಸಣ್ಣ ಜಿಟ್ಟಿ ಇರ್ತಾವೆ ನೋಡಿರಿ, ನಾವು ಪ್ಲಾಟ್ನಾಗ ತಿರುಗಾಡ್ಕೋತ ಹೋದೇವಂದ್ರೆ ಹಾರಾಡುವಂಥ ಜಿಟ್ಟುಗಳನ್ನು ಅವು ಸ್ವಲ್ಪ ಕಂಟ್ರೋಲ್ ಮಾಡ್ತದೆ ರೀ. ಇದು ಮಾಡಿ ಇದು ಈ ರೀತಿ ಕೆಲಸ ಮಾಡಿಕೊಂಡು ಇದು ಕೆಲಸ ಮಾಡ್ತದಂದು ಈ ನಾವು ಕೈ ಆಯ್ಕೆ ಮಾಡ್ಕೊಂಡಿವಿ ರೀ. ಇದು ಮುಂದೆ 37ನೇ ದಿವಸಿಗೆ ಬೆನಿವೆ ಅಂದ್ರೆ ನಾವು ಹಿಂದೆ 24ನೇ ದಿವಸಿಗೆ ಒಂದು ಕೈ ಬೆನಿವೆ ಹೊಡ್ಕೊಂಡಿವ್ರಿ ನಾವು. ಮತ್ತು ಅದು ಬೆನಿವೆ 2 ಸಾರಿ ಹೊಡಿಬೇಕ್ರಿ, 50ರಿಂದ 55ನೇ ದಿವಸಿಗೆ ನಾವು ಹೊಡಿಬೇಕತ್ತಂದು ಹಿಂದಿನ ಹಿಡಿಯೋದಾಗ ಹೇಳಿದ್ನ. ಆದರೂ ಸ್ವಲ್ಪ ಅಡ್ವಾನ್ಸ್ ಆಗಿ ಹಾಕೊಳ್ಳಂ ರೀ, ಯಾಕಂದ್ರೆ ಈ ಸಾರಿ ಸ್ವಲ್ಪ ಮಳೆ ಕಡಿಮೆ ಅದ ರೀ. ಕಡಿಮೆ ಇರೋದ್ರಿಂದ ಏನದ, ನಮಗೆ ಥ್ರಿಪ್ಸ್ ಕೆಲವೊಂದು ರೋಗಗಳು ಭಾಳ ಕಾಡ್ಲಿಕ್ಕತ್ತಾವ ರೀ. ಭಾಳಷ್ಟು ರೈತರ ಪ್ಲಾಟ್ಗಳ್ದಾಗ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಂಡವ, ಆದರೆ ನಮ್ಮ ಪ್ಲಾಟ್ ಒಳಗೆ ಕಾಣಿಸ್ಕೊಂಡಿಲ್ಲ. ಇದು ಬರಲಾರಂಗೆ ನಾವು ಮುನ್ನೆಚ್ಚರಿಕೆವಾಗಿ ಅಡ್ವಾನ್ಸೇ ನಾವು ಕೈ ಹೊಡೆಯಕತ್ತೀವಿ ರೀ. ಈಗ ಬೆನಿವೆ ನೋಡಿರಿ, ಆವಾಗ 1 ML ಹಾಕ್ಕೊಂಡಿವಿ ರೀ ನಾವು 1 ಲೀಟ್ರ್ ನೀರಿಗೆ, ಅಂದರೆ ಎಕರೆ ವೈಸ್ ಏನದ 240 ML ಹಾಕ್ಬೇಕು ರೀ. ಆದ್ರೆ ನಾವು ಟಾಕಿ ಲೆಕ್ಕಕ್ಕೇನದ 1 ML ಮಾಡಿ ಹಾಕ್ಕೊಂಡಿವಿ ರೀ. ಈಗೇನದ ಸ್ವಲ್ಪ ಜಾಸ್ತಿ ಮಾಡಿಕೊಂಡು 25 ಲೀಟ್ರ್ ನೀರಿಗೆ ಏನದ 30 ML ಹಾಕ್ಕೊಂಡು ಸ್ಪ್ರೇ ತೊಳಂ ರೀ. ಗಿಡನ ಗ್ರೋತ್ ಮಾಡ್ತದೆ, ಆಮೇಲೆ ಗಿಡಕ್ಕೆ ಹೆಲ್ದಿಯಾಗಿಡ್ತದೆ, ಆಮೇಲೆ ಸೈಡ್ ಬ್ರ್ಯಾಂಚಸ್ ಒಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಈ ಕೈ ಈ ರೀತಿ ಹೊಡೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ ರೀ, ಯಾಕಂದರೆ ಹಿಂದೆ ಹಿಡಿಯೋದಾಗ ಹೇಳಿನ. ಇದಾದ ನಂತರ ಮುಂದೆ ನಾವು ಏನದ 42ನೇ ದಿವಸಿಗೆ ಎಂಡಿರರ ಮತ್ತು ಇದ್ರ ಜೊತೆ ಮೈತ್ರಿ, ಇದು ಸರಿ ಇದು ಎಂಡಿರರ. ಎಂಡಿರರ್ ಸಿಗಲಿಲ್ಲ ಅಂದ್ರೆ ಅದ್ರ ಬದಲಿ ಏನದ ಮೈತ್ರಿ ಹಾಕೋಬೋದು ರೀ. ಇದು 30 ML ರೀ, 25 ಲೀಟ್ರ್ ನೀರಿಗೆ. ಮಿನಿಟೋ ಎಕ್ಸ್ಟ್ರಾ ಇದೇನದ 6 ML ಹಾಕೋಬೋದು ರೀ. ಇದು ಭಾಳ ಸ್ಟ್ರಾಂಗ್ ಇರ್ತದೆ. ಇದು 6 ML ಹಾಕ್ಕೊಂಡೆ ಬಂದರೆ ಇದು ಗಿಡಕ್ಕೆ ಏನದ ಈ ಸ್ವಲ್ಪ ತಪ್ಪಲ ಮೋಟ್ರ್ ಆಗಿರ್ತದಲ್ಲ ರೀ, ಅದನ್ನು ಅಗಲ್ ಮಾಡ್ತದೆ. ಆಮೇಲೆ ಏನದ ಸ್ವಲ್ಪ ಏನದ ಅಗಲ್ ಮಾಡ್ತದೆ, ಮತ್ತು ಸ್ವಲ್ಪ ಥ್ರಿಪ್ಸ್ ಅಟ್ಯಾಕ್ ಆದನ್ನು ಥ್ರಿಪ್ಸ್ನು ಕಂಟ್ರೋಲ್ ಮಾಡ್ತದೆ, ಗಿಡಕ್ಕೆ ಜಾಸ್ತಿ ಹೊಡಿಸಿ ಹೂ ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದು ಆಮೇಲೆ ಇದಾದ ನಂತರ ಮುಂದೆ 47ನೇ ದಿವಸಿಗೆ ರೀ ಜಂಪ ಮತ್ತು ಸೆಪೀನ. ಜಂಪ ಇದು 25 ಲೀಟ್ರ್ ನೀರಿಗೆ 5 ಗ್ರಾಮ್ ಹಾಕೋಬೇಕು ರೀ, ಮತ್ತು ಸೆಪೀನ 25 ಲೀಟ್ರ್ ನೀರಿಗೆ 40 ML ಹಾಕೋಬೇಕು ರೀ. ಇದು ಹಾಕ್ಕೊಂಡು ನಾವು ಸ್ಪ್ರೇ ತೊಗೊಂಡೇವಂದ್ರೆ ಸ್ವಲ್ಪ ನಮ್ಮ ಗಿಡ 2-3 ದಿವಸ ನೆತ್ತು ಬಿಡ್ತದೆ ರೀ, ಬೆಳವಣಿಗೆ ಸ್ವಲ್ಪ ಸ್ಟಾಪ್ ಆಗ್ತದೆ. ಅಂದರೆ ಈಗ ಹಿಂದೆ ಏನು ಗಿಡ ಬೆಳೀತಿತ್ತಲ್ಲ ಸ್ಪೀಡ, ಅದರ ಸ್ವಲ್ಪ ಕಡಿಮೆ ಆಗ್ತದೆ. ಕಡಿಮೆ ಆಯ್ತಂದ್ರೆ ಏನಾಗ್ಬಿಡ್ತದೆ, ಸೈಡ್ ಬ್ರ್ಯಾಂಚಸ್ ಒಡಿತಾವೆ, ಆಮೇಲೆ ಸ್ವಲ್ಪ ಹೂ ಬಿಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಗಿಡಕ್ಕೆ ಸ್ವಲ್ಪ ಹಾರ್ಡ್ ಅಂದರೆ ಗಿಡಕ್ಕೆ ಏನದ ಒಂದು ಸ್ವಲ್ಪ ವಯಸ್ಸಾದ ಸ್ವಲ್ಪ ದಿನ ಆದ ಗಿಡಕ್ಕೆ ಹೂ ಬರ್ತಾವಲ್ಲ ರೀ, ಆ ರೀತಿ ಗಿಡಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೋತದೆ. ಗಟ್ಟಿ ಮಾಡ್ಕೊಂಡು ಏನದ ನಮ್ಮ ಗಿಡ ಬೆಳವಣಿಗೆ ಇದು ಮುಂದೆ ಏನದ ಬೆಳವಣಿಗೆ ಸೈಡ್ ಬ್ರ್ಯಾಂಚಸ್ ಹೊಡೆದು ಬೆಳವಣಿಗೆ ಅವಕಾಶ ಮಾಡಿಕೊಡ್ತದೆ ಸೈಡ್ ಬ್ರ್ಯಾಂಚಸ್ಗಳಿಗೆ.
ಆಗ್ತೈತಿ. ಮತ್ತು ಇದಾದ ನಂತರ ಸ್ವಲ್ಪ ಗಿಡ ಇಲ್ಲಿ ನಿಲ್ಲಿಸಿರ್ತೇವ್ರಿ ನಾವು. ಇದಾದ ನಂತರ ಏನು ಮಾಡ್ಬೇಕು ರೀ, ಮತ್ತು ಒಮ್ಯಾಟ ಇದನ್ನು ತ್ರಿಪ್ಸಿನ ಸಲುವಾಗೇ ಬರ್ತದೆ ರೀ. ಎಲ್ಲ ಥರ ತ್ರಿಪ್ಸ ಇದು ಮಾಡ್ತದೆ ರೀ, ಇದು ಕಂಟ್ರೋಲ್ ಮಾಡ್ತದೆ. ಇದಕ್ಕೇನದ ಒಮ್ಯಾಟ 40 ml ರೀ, ಇದು 25 ಲೀಟ್ರ್ ನೀರಿಗೆ. ಮತ್ತು ಇದ್ರಾಗ ಮತ್ತು ಎಂಡಿರಾರ ಹಾಕೊಳ್ಳಂರಿ, ಎಂಡಿರಾರ ಏನದ ಇದು 30 ml ಹಾಕ್ಕೊಂಡು ಸ್ಪ್ರೇ ಮಾಡಿದೆವಂದ್ರೆ ಏನಾಗ್ಬಿಡ್ತದೆ, ನಮ್ಗೆ ಮತ್ತೆ ಗಿಡ ಹೊಳೆ ಸ್ಟಾರ್ಟ್ ಆಗ್ತದೆ ರೀ ಬೆಳವಣಿಗೆಗೆ. ಸ್ವಲ್ಪ ಇದು ಹಿಂದಿನ ವಿಷಯದಕ್ಕೇನದ ಸ್ವಲ್ಪ ಸ್ಲೋ ಮಾಡಿಸಿರ್ತೀವಲ್ಲ, ಅದು ಮತ್ತು ಸ್ಪೀಡ್ ಬೆಳಿಲಿಕ್ಕೆ ಚಾಲೂ ಮಾಡ್ತದೆ. ಈ ಟೈಮ್ದಾಗ ಸ್ವಲ್ಪ ಚಿಗರ್ಗಾಯಿ ಹೂ ಜಾಸ್ತಿ ಕಾಣಿಸ್ತಿರ್ತದೆ ಪ್ಲಾಟ್ನಾಗ. ಗಿಡ ಏನದ ಹಿಂಗೆ ಅಗಲಾದಂಗೆ ಒಡೆದಿರ್ತ ಜಾಸ್ತಿ ಒಡೆದಿರ್ತದೆ ಗಿಡ. ಈ ರೀತಿ ಒಡೆಯೋದ್ರಿಂದ ನಮಗೇನದ ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅದ. ಯಾವುದೇ ರೋಗ ಮುಕ್ತ ಗಿಡಗಳನ್ನು ಬೆಳೆಸಲಿಕ್ಕೆ ನಾವು ಈ ಚಾರ್ಟ್ ನಮ್ಗೆ ಅವಕಾಶ ಮಾಡಿಕೊಡ್ತದೆ. ಈ ರೀತಿ ನಾ ಚಾಟ್ ರೆಡಿ ಮಾಡಿಕೊಂಡು ನಾ ಸ್ಪ್ರೇ ಮಾಡೋಕ್ಕೆ ನಾ ರೆಡಿ ಮಾಡ್ಕೊಂಡೀನಿ. ನನ್ನ ಗಿಡಗಳು ಏನದ ಫಸ್ಟ್ ಕ್ಲಾಸಾಗಿ ಬಳಿಲೇಕತ್ತಾವ, ಯಾವುದೇ ರೀತಿಯಿಂದ ರೋಗ ಇಲ್ಲ, ಸ್ವಲ್ಪ ಮೋಟ್ರ್ ರೋಗನೂ ಇಲ್ಲ, ಏನೂ ಇಲ್ಲ. ಈ ರೀತಿ ನಾ ಚಾಟ್ ಪ್ರಿಪೇರ್ ಮಾಡಿಕೊಂಡು ನಾ ಸ್ಪ್ರೇ ಮಾಡೋಕ್ಕೆ ರೆಡಿ ಆಗೇನಿ ರೀ. ಇನ್ನ ಮೇಲೆ ಇಷ್ಟು ಮಳೆ ಐತೆ ಅಂದ್ರೆ ನಮ್ಮ ಕೆಲವೊಂದು 60-70 ಫೂಟಿನ ಪದರ್ಗೊಳಗಾವಲ್ಲ ಕೋವಿಡ್ ರಿಚಾರ್ಜ್ ಮತ್ತು ಮತ್ತೆ ಅದಕ್ಕೆ 500-600 ಫೂಟ್ ಅದಾವಲ್ಲ ಅವು ರಿಚಾರ್ಜ್ ಆಗಲ್ಲ. ಸಾಕಷ್ಟು ಮಳೆ ಇರಲಿಲ್ಲ, ಅಷ್ಟು ಇರಲಿಲ್ಲಲ್ಲ ಈ